ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ರಂಗದ ಎಲ್ಲ ಮೀಡಿಯಾದವ್ರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಬಟ್ ಹೊಸ ವರ್ಷದಲ್ಲೇ ಒಂದು ಚಾಲೆಂಜಿಂಗ್ ಸ್ಕ್ರಿಪ್ಟ್ ಬಂತು ನನಗೆ. ನನಗೆ ನಿಜವಾಗ್ ಹೇಳಬೇಕು ಅಂತಂದರೆ ಸ್ಪೆಷಲ್ ಥ್ಯಾಂಕ್ಸ್ ಚಂದ್ರು ಅವ್ರಿಗೆ ಮತ್ತು ಉಪ್ಪಿ ಸಾರಿಗೆ, ಯಾವತ್ತು ನಾನು ಇದನ್ನು ಮರೆಯೋದಕ್ಕಾಗಲ್ಲ. ಬಟ್ ತುಂಬ ದಿವಸಗಳ ಮೇಲೆ ಈ ಥರದ್ದೊಂದು ದೊಡ್ಡ ಸಿನಿಮಾ ಕೆಲಸ ಮಾಡೋಂಥ ಒಂದು ಅವಕಾಶ ಸಿಕ್ಕಿದೆ. ಏನಂದರೆ ಆಫ್ಟರ್ ಸಂಗೊಳ್ಳಿ ರಾಯಣ್ಣ ಆದಮೇಲೆ ನನ್ನ ಲೈಫ್ ಕೆರಿಯರಲ್ಲೇ ಒಂದು ಅದಕ್ಕಿಂತ ಒಂದು ದೊಡ್ಡ ಸಿನಿಮಾ ಮಾಡೋಂಥ ಒಂದು ಅವಕಾಶ ಸಿಕ್ಕಿದೆ. ಬಟ್ ಎವ್ರಿ ಒಂದೊಂದು ಆ್ಯಕ್ಷನು ಕೂಡ ಡಿಫ್ರೆಂಟಾಗೆ, ಅಂದರೆ ಯಾವುದೇ ಥರದ್ದು ಇವಾಗ ಅರ್ಜೆಂಟಾಗಿ ಒಂದು 4 ಡೇಸಲ್ಲಿ ಮಾಡೋಂಥ ಆ್ಯಕ್ಷನ್ ಇರ್ಬೋದು ಅಥವಾ ಇಲ್ಲ ಏನೋ ಒಂದು 3 ಡೇಸಲ್ಲಿ ಮಾಡಬೇಕು ಅನ್ನೋದು ಯಾವುದಿಲ್ಲ. ಇಲ್ಲಿ ಯಾವುದು ಶೆಡ್ಯೂಲೇ ಹಾಕ್ಕೊಂಡಿಲ್ಲ, ನಾವು ಇಷ್ಟು ದಿವಸಲ್ಲಿ ಮುಗಿಸ್ಬೇಕು ಅಂತಲೂ ಶೆಡ್ಯೂಲ್ ಹಾಕ್ಕೊಂಡಿಲ್ಲ. ಶೂಟ್ ಮಾಡ್ತಾ ಇರ್ತೀವಿ, ಎಷ್ಟು ದಿವಸ ಬರುತ್ತೆ ನಮ್ಮ ಎಪಿಸೋಡು, ಅದು ಎಷ್ಟು ದಿವಸಕ್ಕೆ ಮುಗಿಯುತ್ತೆ ಅದ್ರ ಮೇಲೆ ನೆಕ್ಸ್ಟು ಶೆಡ್ಯೂಲ್ ಹೋಗೋಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇದ್ದೀವಿ. ಎವ್ರಿ ಶಾಟ್ ನಮ್ಮ ಏಜನ್ನು ಕೂಡ ತುಂಬ ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿಕೊಡ್ತಾ ಇದ್ದಾರೆ. ಎಂಟೈರ್ ಟೀಮ್ ಇದರಲ್ಲಿ ಹೇಳಬೇಕಂತಂದರೆ ನನಗೆ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿರೋದು ಈ ಚಿತ್ರದ ಆರ್ಟ್ ಡಿಪಾರ್ಟ್ಮೆಂಟ್ ಮತ್ತು ಆರ್ಟಲ್ಲಿ ಕೆಲಸ ಮಾಡೋಂಥ ಪ್ರತಿಯೊಬ್ಬ ಹುಡುಗರು. ನೀವೇ ನೋಡಿದ್ರಲ್ಲ ಆ ವರ್ಕ್ ಮಾಡಬೇಕಂತಂದರೆ ಆ ವ್ಯಕ್ತಿಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಆ ಧೂಳು, ಆ ಪೇಂಟು, ಅದು ಹೊಡೆಯೋಕ್ಕೆ ನಿಜವಾಗ್ಲೂ ಒಂದೊಂದು ಶಾರ್ಟ್ ತೆಗಿಬೇಕಾದ್ರೆ ನಮಗೇನು ಸುಮ್ಮನೆ ನೋಡೋದಕ್ಕೆ ಓಕೆ ಅಂತ ಅಂದ್ಬಿಡ್ತೀವಿ. ಬ್ಯಾಕ್ಗ್ರೌಂಡಲ್ಲಿ ಅವ್ರು ಸ್ಮೋಕ್ ಹಾಕೋದಿರ್ಬೋದು, ಆಮೇಲೆ ಆ ಡೀಸೆಲ್ ಸ್ಪ್ರೇಗಳಿರ್ಬೋದು, ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ಎಸ್ಪೆಷಲಿ ಶಿವು ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ನೋಡಿ ಎಲ್ಲ ನಿಮ್ಮ ಒಂದು ಸಪೋರ್ಟ್ ಇರಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಒನ್ಸ್ ಅಗೇನ್ ಚಂದ್ರು ಅವರೇ ತುಂಬ ಥ್ಯಾಂಕ್ಸ್ ಆ್ಯಂಡ್ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಫೈಟ್ ಆ್ಯಕ್ಚುಲಿ ಸಿನಿಮಾನೇ ಆ್ಯಕ್ಷನ್. ಬಟ್ ಏನಂತಂದರೆ ಎವ್ರಿ ಸೀನ್ ಆ್ಯಕ್ಷನ್ ಥರನೇ ಹೋಗ್ತಾ ಇರ್ತದೆ. ಆ ಥರ ಹೋಗೋದ್ರಿಂದ ಯಾವುದನ್ನು ಡಿವೈಡ್ ಮಾಡಿಲ್ಲ ನಾವು. ಎಷ್ಟು ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಆ್ಯಕ್ಷನ್ ಬರುತ್ತೆ ಅಥವಾ ಇದೆ ಅನ್ನೋದು ಯಾವುದು ಡಿವೈಡ್ ಮಾಡಿಲ್ಲ, ಹೋಗ್ತಾ ಇರ್ತದೆ. ಇವಾಗ ಮಾಡ್ತಾರೋ ಒಂದು ಸೀಕ್ವೆನ್ಸೇ ಫಸ್ಟ್ ಆಫ್ ಆಲು ಬರ್ತದೆ, ತಿರ್ಗಾ ಮತ್ತೆ ಕ್ಲೈಮ್ಯಾಕ್ಸಲ್ಲಿ ಬರ್ತದೆ, ತಿರ್ಗಾ ಮಿಡಲ್ಲೆಲ್ಲ ಒಂದು ಕಡೆ ಬರ್ತಾ ಇರ್ತದೆ, ಅದು ಕತೆಗೆ ಮಿಂಗಲ್ ಆಗಿದೆ. ಸರ್ ಹಾಂ ಸರ್ ಸರ್ ಕತೆ ಬಂದು ಆಗಿಂದ ಒಂದು ಇದಕ್ಕೆ ಕತೆ ಮಾಡ್ಕೊಂಡಿದ್ದಾರೆ ಸರ್. ಬಟ್ ಆ್ಯಕ್ಷನ್ ಏನಂತಂದರೆ ಆಗಿನ ಕತೆಯಲ್ಲಿ ಇವತ್ತೊಂದು ಜನ್ರೇಷನ್ ಸೇರಿಸ್ಕೊಂಡ್ರೆ ಮೇಕಿಂಗ್ ಸ್ಟೈಲ್ ಚೇಂಜ್ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದು ಒಂದು ಫ್ಯಾಂಟಸಿ ಥರ ಮಾಡೋಕೆ ಹೋಗ್ತಾ ಇದ್ದು. ಬಟ್ ಹಳೇದೊಂದ್ಬಿಟ್ಟು ಹಳೆ ಥರದ್ದು ಆ್ಯಕ್ಷನ್ಸ್ಗಳು ಇಲ್ದಿರ ಸ್ಟೈಲಿಶಾಗಿ ಏನು ಮಾಡ್ಬೋದು ಅನ್ನೋ ಒಂದು ಹೊಸ ಪ್ರಯತ್ನ ಸರ್.